हलो नमस्ते इवत वर्क फ्रम होम चानल स्पेशल मोळके कट्टिरो काळिन सारन हेगे तोर्ता सारिगे मुद्दे ओळ्ळे कॉम्बिनेशन मुद्दे तुंबा चेन्नागिरुत्ते मुद्देनु हेगे तोर्सिकोड्ता इल्ली मोळके कट्टिरो कडले काळु तगोंडिदीनि इदु मुंचेने रेडी माड्कोळ्ळबेकु नीरल्लि नेने हाकि बट्टेयल्लि कट्टिट्टु ಮಾಡಿದ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ ಇದು ತುಂಬ ಪ್ರೋಟೀನ್ ಯುಕ್ತವಾದದ್ದು ಈ ಕಾಳು ಹೆಲ್ತಿಗೆ ತುಂಬ ಒಳ್ಳೆಯದು ವಾರಕ್ಕೆ ಒಂದು ಸತಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಈ ಸಾರಿಗೆ ಮುದ್ದೆನೂ ತುಂಬ ಒಳ್ಳೆಯ ಕಾಂಬಿನೇಷನು ಹಾಗಾಗಿ ಇದನ್ನು ಮಾಡ್ಕೋತಾ ಇದ್ದೀನಿ ಇದನ್ನು ಮೊದಲೇ ನಾನು ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಳ್ತೀನಿ ಇದರ ಜೊತೆಗೆ ಈಗ ಇದನ್ನು ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಒಂದು ಮೂರು ವಿಶಿಲ್ ಹೊಡೆಸಿದ್ರೆ ಸಾಕು ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಇಂಚ್ ಶುಂಠಿ ಹಾಕೊಳ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂಚೂರು ಹಾಕೊಳ್ತಿದ್ದೀನಿ ಸ್ವಲ್ಪ ಒಂದು ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕಿ ಜ್ಯೂಸ್ ತಗೊಳ್ತೀನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಈ ಕಡೆ ನಾನು ಕಡಲೆಕಾಳು ಆಲೂಗಡ್ಡೆ ಮತ್ತು ಬದನೆಕಾಯಿನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ ಈಗ ಇದೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ಇವಾಗ ಮಿಕ್ಸಿಯಲ್ಲಿ ಹಾಕಿ ಫೈನ್ ಪೇಸ್ಟ್ ಆಗಿದೆ ಇಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಒಳ್ಳೆ ಟೇಸ್ಟ್ ಇರುತ್ತೆ ಹೆಲ್ತಿಗೂ ಒಳ್ಳೆಯದು ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಇದಕ್ಕೆ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡ್ತೀನಿ ಸಾಂಬಾರು ಪುಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿ ಕಾಳು ಸಾರಿಗೆಲ್ಲ ಎರಡು ಟೀ ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀನಿ ಈ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿದ್ರು ಸಾಂಬಾರು ಪೌಡ್ರು ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೆ ಹುಣಸೆಹಣ್ಣ ಹಿಂಡಿ ಕೊಟ್ಟಿರೋ ಜ್ಯೂಸ್ನ ಹಾಕ್ಕೊಳ್ತೀನಿ ಹುಳಿ ಇರಬೇಕು ಸ್ವಲ್ಪ ಹುಳಿ ಖಾರ ಎಲ್ಲ ಸರಿ ಇರಬೇಕು ಈ ಸಾರಿಗೆ ಹಾಗಾಗಿ ಈ ಸಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಈ ಫ್ರೈ ಆದಮೇಲೆ ಹುಣಸೆಹಣ್ಣು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಕುದಿಬೇಕು ಈ ಮಸಾಲೆ ತಟ್ಟೆ ಮುಚ್ಚಿಡ್ತೀನಿ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂಥೇಳಿ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಇದಕ್ಕೆ ಬೆಂದಿರೋ ಕಡಲೆಕಾಳು ಹಾಕ್ಕೊಳ್ತೀನಿ ಇದರ ಜೊತೆಗೆ ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತೀನಿ ಈ ಸಾರಿಗೆ ಇವೆರಡೂ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಈ ಸಾರು ಹುಳಿ ಸಾರಿದು ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಈ ಸಾರು ಸ್ವಲ್ಪ ಗಟ್ಟಿ ಇರುತ್ತೆ ಈ ಸಾರು ಉಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡು ತಿರುಗಿಸಿ ಚೆನ್ನಾಗಿ ಕುದಿ ಬರಬೇಕು ಇವೆಲ್ಲ ತಟ್ಟೆ ಮುಚ್ಚಿ ಸ್ಲೋ ಇದರಲ್ಲಿ ಚೆನ್ನಾಗಿ ಕುದಿ ಬರೋ ಹಾಗೆ ಇಟ್ಕೊಳ್ತೀನಿ ಚೆನ್ನಾಗಿ ಕುದ್ದಮೇಲೆ ಇದು ಆಯಿತು ಈ ಸಾರು ಇಷ್ಟೇ ಈ ಸಾರು ಈ ಕಡೆ ಮುದ್ದೆಗೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಮುದ್ದೆ ಮಾತ್ರ ಮಾಡ್ಕೊಳ್ತೀನಿ ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತೀನಿ ಒಂದು ಗ್ಲಾಸಷ್ಟು ನೀರು ಫುಲ್ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ತಣ್ಣಗಿರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಡ್ತೀನಿ ಇವಾಗ ಇದು ಗ್ಯಾಸ್ ಮೇಲೆ ಇಟ್ಟಮೇಲೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕೈ ಬಿಡಬಾರ್ದು ಸ್ಟಾರ್ಟಿಂಗಲ್ಲಿ ಕೈ ಬಿಡಬಾರ್ದು ಗಂಟು ಆಗಿಬಿಡುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾಗ ಅದು ಒಂಥರ ಗಂಜಿ ಥರ ಬರುತ್ತೆ ಒಂದು ಗ್ಲಾಸ್ ನೀರಿಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಹಾಕಬಾರ್ದು ಗಟ್ಟಿಯಾಗಿಬಿಡುತ್ತೆ ಮುದ್ದೆ
ಅರ್ಧ ಗ್ಲಾಸ್ ಹಾಕಿದ್ರೂ ಸಾಕು. ಇವಾಗ ಚೆನ್ನಾಗಿ ಕುದಿತಾ ಇದೆ, ನಾನು ಇವಾಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಗಂಟು ಇಲ್ದಂಗೆ. ಬಿಟ್ಬಿಟ್ರೆ ಸ್ವಲ್ಪ ಗಂಟು ಗಂಟು ಆಗ್ಬಿಡುತ್ತೆ. ಗಂಜಿ ಇರೋದ್ರಿಂದ ಗಂಟು ಅಷ್ಟು ಆಗೋದಿಲ್ಲ, ನಿಧಾನ ಮಾಡಿದ್ರು ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಒಂದು ತಿರುಗಿಸ್ಕೊಂಡು ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ತಾ ಇದ್ದರೆ ಇರೋ ಗಂಟೆಲ್ಲ ಸರಿ ಹೋಗುತ್ತೆ. ಇಷ್ಟೇ, ಇದು ಚೆನ್ನಾಗಿ ತಿರುಗಿಸ್ಕೊಂಡು ಒಂಚೂರು ತಟ್ಟೆ ಮುಚ್ಚಿಟ್ಟರೆ ಸ್ವಲ್ಪ ಬಾಯ್ಲ್ ಆಗುತ್ತೆ. ಬಿಸಿ ಬಿಸಿಯಲ್ಲೇ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ಬೇಕು. ಅದನ್ನು ಬಾಯ್ಲ್ ಆಗಬೇಕು ಅಂದರೆ ಒಂಚೂರು ತಟ್ಟೆ ಮುಚ್ಚಿದ್ರೆ ಆಯಿತು, ಒಂದು ಎರಡು ನಿಮಿಷ ಅಷ್ಟೇ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸಿದ್ರೆ ಅದು ಹಾಗೆ ಕ್ಲೀನಾಗಿ ಕೈಯಲ್ಲಿ ಅದು ಎದ್ದು ಬರುತ್ತೆ. ಇಷ್ಟೇ, ಇದು ಇದು ಆಯ್ತಿದು. ಇದನ್ನು ಕೆಳಗಡೆ ಇಟ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಎಲ್ಲ ಸ್ವಲ್ಪ ತಿರುಗಿಸಿ ಮಾಡಿದ್ರೆ ಏನಾದರೂ ಒಂಚೂರು ಗಂಟಿದ್ರೂ ಅದನ್ನು ಬಿಟ್ಕೊಳುತ್ತೆ. ಇವಾಗ ಮಣೆ ಮೇಲೆ ನಾನು ಮಾಡ್ಕೊಳ್ತಾ ಇದ್ದೀನಿ, ತಟ್ಟೆಯಲ್ಲೂ ಮಾಡ್ಕೊಳ್ತಾರೆ. ಯಾವುದೇ ಮಾಡಿದ್ರೂ ಸ್ವಲ್ಪ ನೀರು ಹಾಕ್ಕೋಬೇಕು ಕೆಳಗಡೆ, ಮತ್ತು ಕೈ ಚೆನ್ನಾಗಿ ನೀರಲ್ಲಿ ಹತ್ಕೊಂಡು ಮಾಡಬೇಕು. ಬಿಸಿ ಬಿಸಿ ಇರೋದ್ರಿಂದ ಕೈ ಸುಡೋ ಸಾಧ್ಯತೆ ಇರುತ್ತೆ. ಮುದ್ದೆ ಅಷ್ಟು ಬಿಸಿ ಇರುತ್ತೆ ಮುದ್ದೆ. ಕೈಯಲ್ಲಿ ಚೆನ್ನಾಗಿ ನೀರು ಹಚ್ಕೊಂಡು ಎಲ್ಲ ತಗೊಂಡು ಒಂದು ಲೋಟಗೆ ಒಂದು ಮುದ್ದೆ ಆಗುತ್ತೆ. ಪಾತ್ರೆಯಲ್ಲೂ ನೋಡಿ ಏನೂ ಉಳ್ಕೊಂಡಿಲ್ಲ, ಇದ್ರೆ ಒಂಚೂರು ಉಳ್ಕೊಂಡಿರುತ್ತೆ. ಅದನ್ನು ಸ್ವಲ್ಪ ತಗೊಂಡು ಹಾಕ್ಕೊಳ್ತೀನಿ. ಬಿಸಿಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿ, ಕೈ ಚೆನ್ನಾಗಿ ನೀರಲ್ಲಿ ಹತ್ಕೊಂಡು ಪ್ರೆಸ್ ಮಾಡಿ ಸೆಂಟ್ರಿಗೆ ತಗೊಂಡು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿದ್ರೆ, ಬಿಸಿ ಬಿಸಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದ್ಬಿಡುತ್ತೆ. ತಣ್ಣಗೆ ಮಾಡೋಕ್ಕೆ ಕೊಡಬಾರ್ದು. ಈಗೀಗ ಆಯಿತು ಮುದ್ದೆ ಆಯಿತು. ಮುದ್ದೆ ಬಿಸಿ ಬಿಸಿಯಲ್ಲಿ ತಿಂದ್ರೇ ಟೇಸ್ಟು, ಹೆಲ್ತಿಗೂ ಒಳ್ಳೆಯದು. ಕಡಲೆಕಾಳು ಸಾರು ಮೊಳಕೆ ಕಟ್ಟಿದ್ದು, ಒಂಚೂರು ಅನ್ನ, ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಒಂದು ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ ಸಾಕು. ಒಳ್ಳೆ ಊಟ ಇದು, ಮಧ್ಯಾಹ್ನದ ಊಟ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.